ಇದನ್ನ ಟಾಪ್ 10 ಕನ್ನಡ ಗ್ರಾಮರ್ ಪ್ರಶ್ನೆಗಳ ಭಾಗ 10. ಈಗಾಗಲೇ 9 ಸರಣಿಗಳನ್ನು ನೀಡಿದ್ದೇವೆ, ಇದು 10ನೇ ಸರಣಿ. ನಾವು ಎಸ್ ಟಿ ಎಫ್ ಡಿಗೆ ಸಂಬಂಧಪಟ್ಟಂತಹ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರವಾಗಿ ನಿಮಗೆ ವಿವರಣೆಯೊಂದಿಗೆ ನೀಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಮೊದಲಾಗಿ ಹೊಸಗನ್ನಡವನ್ನು ಬಿಡಿಸಿ ಬರೆದಾಗ, ಹೊಸಗನ್ನಡವನ್ನು ಬಿಡಿಸಿ ಬರೆದಾಗ ನೀಡಿದ ಆಪ್ಷನ್ ಹೊಸದು ಪ್ಲಸ್ ಕನ್ನಡ, ಹೊಸದಾದ ಪ್ಲಸ್ ಕನ್ನಡ, ಹೊಸ ಪ್ಲಸ್ ಗನ್ನಡ, ಹೊಸದಿರುವುದು ಹೊಸದಿರುವ ಪ್ಲಸ್ ಕನ್ನಡ ಅಂತ ಇದೆ. ನಂತರ ಹೆಬ್ಬಳ್ಳಿ, ಹೆಬ್ಬ ಪ್ಲಸ್ ಬಳ್ಳಿ, ಹಿರಿದ ಪ್ಲಸ್ ಬಳ್ಳಿ, ಹಿರಿದಾದ ಪ್ಲಸ್ ಬಳ್ಳಿ, ಹೆಬ್ ಪ್ಲಸ್ ಬಳ್ಳಿ ಅಂತ ಇದೆ. ಇದಕ್ಕೆ ಬಿಡಿಸುವಂಥದ್ದು ಹೆಬ್ಬಳ್ಳಿ, ಹಿರಿದಾದ ಬಳ್ಳಿ, ಹೆಬ್ಬಳ್ಳಿ ಅಂತ ಹೇಳಲಾಗುತ್ತದೆ. ನಂತರ ಗಿಡ, ಬಳ್ಳಿ, ಗಿಡಗಳು, ಇದಕ್ಕೆ ಬಿಡಿಯಾದ್ದು ನಾನು ಹಿಂದಿನ ಇದರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದೆ, ಅದಕ್ಕೆ ಉತ್ತರ ಬಳ್ಳಿಗಳು ಮತ್ತು ಗಿಡಗಳು ಬಿಡಿಸುವಂಥ ರೀತಿ. ನೋಡಿ, ಬಳ್ಳಿ ಪ್ಲಸ್ ಗಿಡ, ಗಿಡ ಪ್ಲಸ್ ಬಳ್ಳಿಗಳು, ಬಳ್ಳಿ ಗಿಡ ಪ್ಲಸ್ ಗಳು ಅಂತ ಬಿಡಿಸಿದ್ದಾರೆ. ಇಲ್ಲಿ ಬಳ್ಳಿಗಳು ಪ್ಲಸ್ ಗಿಡಗಳು ಗಿಡ ಬಳ್ಳಿಗಳು ಅಂತ ಇದಾಗ್ತದೆ. ಇದು ಇದು ಬಹುರೂಹಿ ಸಮಾಸಕ್ಕೆ ಬರುವಂಥದ್ದು. ಅಲ್ಲಿ ಮೂರು ಪ್ಲಸ್ ಕಣ್ಣುಗಳ ಮುಕ್ಕಣ್ಣ ಈ ರೀತಿಯಾಗಿ ಹೇಳಬಹುದು, ಅಥವಾ ಅಥವಾ ದ್ವಂದ್ವ ಸಮಾಸದಲ್ಲೂ ಈ ರೀತಿ ಗಿಡಗಳು, ಮರಗಳು, ಬಳ್ಳಿಗಳು ಎಲ್ಲಿ ಎಕ್ಸಾಂಪಲ್ ಬರ್ತದೆ. ಆದರೆ ಇಲ್ಲಿ ಬಿಡಿಸಿದ ರೀತಿಯ ಮಾತ್ರ ಕೇಳಿದರೆ ಅಷ್ಟು ಮಾಡಿದರೆ ನೀವು ಸಾಕಾಗ್ತದೆ, ಬಳ್ಳಿಗಳು ಪ್ಲಸ್ ಗಿಡಗಳು. ನಂತರ ದೊಡ್ಡ ಮಕ್ಕಳು, ದೊಡ್ಡ ಮಕ್ಕಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕಂದ್ರೆ ದೊಡ್ಡವರಾದ ಪ್ಲಸ್ ಮಕ್ಕಳು, ದೊಡ್ಡವರಾದ ಮಕ್ಕಳು, ದೊಡ್ಡ ಮಕ್ಕಳು. ಇಲ್ಲಿ ಬಿಡಿಸಿದಂತ ರೀತಿ, ಇಲ್ಲಿ ಬಿಡಿಸಿದಂತ ದೊಡ್ಡವರೇ ಪ್ಲಸ್ ಮಕ್ಕಳು, ದೊಡ್ಡಮ್ಮ ಪ್ಲಸ್ ಕಳು, ದೊಡ್ಡಮ್ಮ ಪ್ಲಸ್ ಮಕ್ಕಳು. ಅದರಿಂದ ದೊಡ್ಡವರಾದ ಮಕ್ಕಳು, ದೊಡ್ಡವರಾದ ಪ್ಲಸ್ ಮಕ್ಕಳು, ದೊಡ್ಡ ಮಕ್ಕಳು, ಇದಕ್ಕೆ ಸರಿಯಾದ ಉತ್ತರ. ರಥೋತ್ಸವ, ರಥ ಪ್ಲಸ್ ಉತ್ಸವ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಂತರ ನಿಷೇಧಾತ್ಮಕ, ನಿಷೇಧಾತ್ಮಕವನ್ನು ಯಾವ ರೀತಿಯಾಗಿ ಬಿಡಿಸೋದಂದ್ರೆ ನಿಷೇಧ ಪ್ಲಸ್ ಮಕ, ನಿಷೇಧ ಪ್ಲಸ್ ಆತ್ಮಕ, ನಿಷೇಧ ಪ್ಲಸ್ ಮತ, ನಿಷೇ ಪ್ಲಸ್ ದಾತ್ಮಕ ಅಂತ ಬಿಡಿಸಲಾಗಿದೆ. ನಿಷೇಧಾತ್ಮಕ ಇದನ್ನು ಬಿಡಿಸಿದಾಗ ನಿಷೇಧ ಪ್ಲಸ್ ಆತ್ಮಕ, ನಿಷೇಧಾತ್ಮಕ ಅಂತ ಆಗುತ್ತದೆ. ಸತ್ಕಾರ್ಯ, ಸತ್ಕಾರ್ಯವನ್ನು ಬಿಡಿಸಿದಾಗ ಸತ್ ಪ್ಲಸ್ ಕಾರ್ಯ, ಹಿಂದಿನ ವಿಡಿಯೋಸ್ನಲ್ಲಿ ಕೇಳಿದ್ದೆ ನಾನು, ಸತ್ ಪ್ಲಸ್ ಕಾರ್ಯ, ಸತ್ಕಾರ್ಯ. ನಂತರ ಅತ್ಯಂತ, ಅತ್ಯಂತವನ್ನು ಬಿಡಿಸಿ ಬರೆದಾಗ ಅತಿ ಪ್ಲಸ್ ಅಂತ, ಅತ್ಯಂತ. ಇಲ್ಲಿ ಬಿಡಿಸಿದಂಥ ರೂಪ ನೋಡಿ, ಅತ್ಯ ಪ್ಲಸ್ ಅಂತ, ಅತಿಯಾದ ಪ್ಲಸ್ ಅಂತ್ಯ, ಅತಿ ಪ್ಲಸ್ ಅಂತ್ಯ ಅಂತ ಬಿಡಿಸಲಾಗಿದೆ. ಇಲ್ಲಿ ಅತಿ ಪ್ಲಸ್ ಅಂತ, ಅಂತ್ಯ ಅಂತ ನೀವು ಬಿಡಿಸಬಾರ್ದು, ಅತಿ ಪ್ಲಸ್ ಅಂತ, ಅತ್ಯಂತ ಅಂತ ಸರಿಯಾದ ರೂಪ ಆಗ್ತದೆ. ನಂತರ ಕಾರಣಾಂತರ, ಕಾರಣಾಂತರವನ್ನು ಬಿಡಿಸಿದಾಗ ಕಾರಣ ಪ್ಲಸ್ ಅಂತರ, ಕಾರಣಂ ಪ್ಲಸ್ ತರ, ಕಾರಣ ಪ್ಲಸ್ ಅಂತರ, ಕಾರಣ ಪ್ಲಸ್ ಅನಂತರ ಅಂತ ಇದೆ. ಇಲ್ಲಿ ಇದನ್ನು ಬಿಡಿಸಿ ಬರೆದಾಗ ಕಾರಣ ಪ್ಲಸ್ ಅಂತರ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಂತರ 25, ಸದ್ಭಾವನೆ, ಸತ್ ಪ್ಲಸ್ ಭಾವನೆ, ಇದಕ್ಕೆ ಸರಿಯಾದ ಉತ್ತರ. ಸತ್ ಪ್ಲಸ್ ಭಾವನೆ, ಸದ್ಭಾವನೆ, ಸದ್ಭಾ ಪ್ಲಸ್ ವನೆ, ಸಂಧ್ಯಾ ಸಾಧ್ಯ ಪ್ಲಸ್ ಭಾವನೆ, ಸದ್ಯದ ಪ್ಲಸ್ ಭಾವನೆ ಅಂತ ಬಿಡಿಸಿದ್ದಾರೆ. ಇದು ಸತ್ ಪ್ಲಸ್ ಭಾವನೆ, ಸದ್ಭಾವನೆ ಎಂದಾಗುತ್ತದೆ. ಹಾಗಾದರೆ ಶ್ವಾಸೋಚ್ಛ್ವಾಸ ಅನ್ನು ಹೇಗೆ ಬರೆಸ್ತಾರಂದ್ರೆ ಶ್ವಾಸ ಪ್ಲಸ್ ಉಚ್ಛ್ವಾಸ, ಶ್ವಾಸ ಪ್ಲಸ್ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಅಂತ ನೀವು ಬಿಡಿಸಬೇಕಾಗ್ತದೆ. ಇಲ್ಲಿ ಶ್ವಾಸೋ ಪ್ಲಸ್ ಶ್ವಾಸ, ಶ್ವಾಸೋ ಪ್ಲಸ್ ಉಚ್ಛ್ವಾಸ, ಶ್ವಾಸ ಊ ಪ್ಲಸ್ ಶ್ವಾಸ ಅಂತ ಬಿಡಿಸಿ, ಎಲ್ಲ ಕನ್ಫ್ಯೂಸ್ ಆಗ್ತದೆ. ನೀವು ಸರಿಯಾಗಿ ಬಿಡಿಸಿ ಓದಬೇಕು, ಅಲ್ಲಿ ಓದಿದಾಗ ಮಾತ್ರ ಶ್ವಾಸ ಪ್ಲಸ್ ಉಚ್ಛ್ವಾಸ ಶ್ವಾಸೋಚ್ಛ್ವಾಸ ಅಂತ ನಿಮಗೆ ಆಗುತ್ತದೆ. ಹತ್ತೆಂಟು, ಹತ್ತೆಂಟನ್ನು ಬಿಡಿಸಿದಾಗ ಹತ್ತು ಪ್ಲಸ್ ಎಂಟು, ಇದಕ್ಕೆ ಸರಿಯಾದ ಉತ್ತರ. ಹತ್ತೇ ಪ್ಲಸ್ ಎಂಟು, ಹತ್ತ ಪ್ಲಸ್ ಎಂಟು, ಹತ್ತೇ ಪ್ಲಸ್ ಎಂಟು ಅಂತ ಇದೆ. ಹತ್ತು ಪ್ಲಸ್ ಎಂಟು ಹತ್ತೆಂಟಾಗುತ್ತದೆ. ನಂತರ ಮನವೆಂಬ, ಮನವೆಂಬವನ್ನು ಯಾವ ರೀತಿಯಾಗಿ ಬಿಡಿಸ್ತೀರಿ? ಮನ ಪ್ಲಸ್ ಎಂಬ, ಮನವೆಂ ಪ್ಲಸ್ ಬ, ಮನ ಪ್ಲಸ್ ವೆಂಬ, ಮನವು ಪ್ಲಸ್ ಎಂಬುದು, ಮನವೆಂಬ ಅಂದದು ಮನ ಪ್ಲಸ್ ಎಂಬ, ಅದು ಬಿಡಿಸುವಂತ ರೂಪ. ಮೈದೊಳೆ,
ಮೈ ದೊಳೆಯನ್ನು ಬಿಡಿಸಿದಾಗ ಮೈ ಪ್ಲಸ್ ತೊಳೆ ಇದಕ್ಕೆ ಸರಿಯಾದ ಉತ್ತರ. ಮೈ ಪ್ಲಸ್ ದೊಳೆ, ಮೆದೋ ಪ್ಲಸ್ ಬಳೆ, ಮೈಯನ್ನು ದೊಳೆದು ಅಂತ ಇದೆ, ಇದಕ್ಕೆ ಎಲ್ಲ ತಪ್ಪು. ಇದು ಮೈ ಪ್ಲಸ್ ತೊಳೆ ಮೈ ದೊಳೆ ಅಂತ ಆಗುತ್ತದೆ. ವಿದ್ಯಾರ್ಥಿ, ವಿದ್ಯಾರ್ಥಿಯನ್ನು ಬಿಡಿಸಿದಾಗ ವಿದ್ಯೆ ಪ್ಲಸ್ ಆರ್ತಿ ವಿದ್ಯಾರ್ಥಿ ಅಂತ ಹೋಗುತ್ತದೆ. ಇಲ್ಲಿ ಬಿಡಿಸಿದಂಥ ರೂಪ ವಿದ್ಯೆಯ ಪ್ಲಸ್ ಅರ್ಥಿ, ವಿದ್ಯಾ ಪ್ಲಸ್ ತಿ, ವಿದ್ಯೆ ಪ್ಲಸ್ ಯಯಾರ್ಥಿ ಅಂತ ಬಿಡಿಸಿದ್ದಾರೆ. ಅದರಿಂದ ವಿದ್ಯೆ ಪ್ಲಸ್ ಅರ್ಥಿ ವಿದ್ಯಾರ್ಥಿ. ಇದು ಆತ್ಮೀಯರೆ ಕೆಲವು ಪದಗಳನ್ನು ಬಿಡಿಸಿ ಅಂತ ಕೇಳ್ತಾರೆ STFCT ಎಕ್ಸಾಮ್ಗೆ. ಹಿಂದೂ ಕೂಡ ಓಲ್ಡ್ ಕ್ವಶನ್ ಪೇಪರ್ನ ಅವಲೋಕಿಸಿದಾಗ ಇದನ್ನು ಕೇಳಿದ್ದಾರೆ, ಪದಗಳನ್ನು ಬಿಡಿಸಿ ಬರುವುದು ಆ ರೀತಿಯಾಗಿ. ಅರಮನೆ, ಅರಸನ ಪ್ಲಸ್ ಮನೆ, ಈ ರೀತಿಯಾದಂಥ ಎಕ್ಸಾಮ್ಸ್ನೊಳೊಂದಿಗೆ ಕೇಳ್ತಾರೆ. ಟಾಪ್ 10ನಲ್ಲಿ ದಿನನಿತ್ಯ ನೋಡ್ತಾ ಇರಿ, ನಿಮಗೆ ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ನಾನು ಆ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರ್ತೇನೆ. ಧನ್ಯವಾದಗಳು.